ಇನ್ನು ದೇಶದಲ್ಲೇ ಪ್ರಥಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಬಿಲ್ವಪತ್ರೆ ವನದ ಸೊಬಗು ಸವಿಯಲು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಸುಖರಾಯಪಟ್ಟಣಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರತಿನಿತ್ಯ ನೂರಾರು ಭಕ್ತರು ಆಗಮಿಸುತ್ತಾರೆ. ಮಠಕ್ಕಾಗಮಿಸುವ ನೂರಾರು ಭಕ್ತರು ತಣ್ಣೀರು ಸ್ನಾನ ಮಾಡಿ ಬಿಲ್ವಪತ್ರೆ ಎಲೆ ಕೊಯ್ದು ಭಕ್ತಿಯಿಂದ ಇಲ್ಲಿನ ಕಲ್ಲುರುಡೇಶ್ವರನಿಗೆ ಮುಡಿಸುವುದು ವಾಡಿಕೆಯಾಗಿದೆಯಂತೆ. ಇನ್ನು ಇಲ್ಲಿ ಹೆಚ್ಚಾಗಿ ಬಿಲ್ವಪತ್ರೆ ಮರ ಬೆಳೆಯುವುದಕ್ಕೆ ಪುರಾಣ ಕಥೆಯಿದೆಯಂತೆ. ಸುಮಾರು 800 ವರ್ಷಗಳ ಹಿಂದೆ ಮರುಳು ಸಿದ್ದೇಶ್ವರನೆಂಬ ಸನ್ಯಾಸಿಯೊಬ್ಬ ಇಲ್ಲಿ ತಪಸ್ಸು ಮಾಡುವ ವೇಳೆ ಅವರು ರುದ್ರಾಕ್ಷಿಯನ್ನ ಮಠದ ಸುತ್ತಲೂ ಚೆಲ್ಲಿದ್ರಂತೆ. ಈ ಮರಗಳು ಬೆಳೆದಿವೆ ಅಂತಾರೆ ಇಲ್ಲಿನ ಭಕ್ತರು. ಒಬ್ಬ ಟೈಮಲ್ಲಿ ಇಲ್ಲಿ ಬಂದು ಪತ್ರ ಕಿತ್ಕೊಂಡು ಮನೆಗೆ ಹೋಗಿ ಅಲ್ಲೂ ಪೂಜೆ ಮಾಡಿ ಇಲ್ಲಿ ಎಲ್ಲ ಥರದ್ದು ಏನೇ ನೀವು ಏನೇ ಒಂದು ಬೇಡ್ಕೊಂಡ್ರು ತುಂಬ ಹೆಲ್ಪ್ ಆಗುತ್ತೆ. ಪತ್ರೆ ಬೆಳೆದಿದ್ದಾರೆ, ಅದ್ರದ್ದು ಒಂದು ವನ ಇದೆ, ಪತ್ರೆ ಕಿತ್ಕೊಂಡು ಹೋಗ್ಬೋದು. ವಾತಾವರಣ ತುಂಬ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಂತ ಅನ್ಕೋತೀನಿ. ಮಠದಲ್ಲಿ ಶಿವನ ಪೂಜೆ ಆರಾಧನೆ ತುಂಬ ಚೆನ್ನಾಗಿ ನಡೆದು ಬರುತ್ತೆ. ಇಲ್ಲಿ ಒಂದು ಬಿಲ್ವಪತ್ರ ಗಿಡವನ್ನು ಗುರುಗಳು ತಂದು ನೆಟ್ಟಿದ್ದು, ಸಾವಿರಾರು ಗಿಡಗಳು ಬೆಳೆದ್ ನಿಂತಿದೆ. ಇದೇ ದೇವರ ಶಕ್ತಿ, ಒಂದು ದೇವರ ಒಂದು ರೂಪ ಅಂತ ಹೇಳಿದ್ರೆ ತಪ್ಪಾಗ್ಲಾರದು.